ಶನೈಶ್ಚರೋ ರಾಶಿ ರಾಶಿಮೇತಿ ಶನಿರ್ಭೋಗೋ ಗಮನ ಕ್ರೋಧನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ ಅಭಿಮಾನ ದೇವತೆಯಾಗಿರ್ತಕ್ಕಂಥ ಶನಿ ಪರಮಾತ್ಮನನ್ನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ಟವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವೆಂತಿದೆ ತಿಳಿಯೋಣಂತೆ ನೋಡಿ ಇವತ್ತಿನ ದಿವಸ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಶನಿವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಋತು ಆಶ್ವಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಚತುರ್ಥಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವೆಂತಿದೆ ಚಿಂತಿಸೋಣಂತೆ ರಾಹುಕಾಲ ನೋಡಿ ಇವತ್ತಿನ ಸರಿಯಾಗಿ ಒಂಬತ್ತು ಗಂಟೆ ಏಳು ನಿಮಿಷ ಬೆಳಗ್ಗೆ ಪ್ರಾರಂಭಗೊಂಡು ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಬೆಳಗಿನ ಜಾವ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಇಳತಕ್ಕಂಥದ್ದು ಒಂದು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನಕ್ಕೆ ಪ್ರಾರಂಭವಾಗಿ ಎರಡು ಗಂಟೆ ಐವತ್ತೆಂಟು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತೆ ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಆಶಿಸ್ತಾ ವೀಕ್ಷಕರೇ ಇವತ್ತರ ದಿನವಿಶೇಷತೆಯನ್ನು ಚಿಂತಿಸಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನವಲ್ಲದೇ ಇದ್ದರೂ ಕೂಡ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯು ಬಹಳ ಶ್ರೇಷ್ಠವಾದಂಥ ಒಂದು ತಿಥಿ ಇವತ್ತಿನ ಸ ಜ್ಯೇಷ್ಠ ನಕ್ಷತ್ರವೂ ಕೂಡ ಹೌದಾಗಿರ್ತಕ್ಕಂಥದರಿಂದ ನಕ್ಷತ್ರಕ್ಕೆ ತಾರಾನುಕೂಲವಿದ್ದು ಅನುಕೂಲತೆಗಳಿರ್ತಕ್ಕಂಥವ್ರು ನಿಮ್ಮ ನಿಮ್ಮ ಮನೆಗಳಲ್ಲಿ ಶಾಂತಿ ಪೂಜೆಗಳನ್ನು ಮಾಡಿಕೊಳ್ಳಿ ಈಶ್ವರಾರಾಧನೆ ಶಿವಾರಾಧನೆಯನ್ನು ಮಾಡಿಕೊಳ್ಳಿ ದೀಪೋತ್ಸವವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಮನೆಯಲ್ಲಿ ಶುಭ ಉಂಟಾಗ್ತಕ್ಕಂಥದ್ದು ಅಂತ ಹೇಳ್ತಾ ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದಾಂಪತ್ಯದ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಇನ್ನು ಭಾವನೆಗಳಿಂದ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ರಿಂದ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವರ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ವರ್ಣವಾಗಿ ಬಿಳಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಐದನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬಂಧುಗಳೊಂದಿಗೆ ವೈಮನಸ್ಸ್ಯಗಳು ಉಂಟಾಗತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದೆ ಮನಸ್ಸಿಗೆ ಮಾತಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಅಂತ ಹೇಳ್ತಾ ಶುಭ ಫಲಿತಾಂಶಗಳನ್ನು ಇವತ್ತಿನ ಸಹ ನಿಮ್ಮ ಜೀವನದಲ್ಲಿ ಕಾಣಲಿಕ್ಕಿದ್ದೀರಿ ಇನ್ನು ವಿಶೇಷವಾಗಿರತಕ್ಕಂತಹ ಆರೋಗ್ಯದ ಒಂದು ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯನ್ನು ವಹಿಸಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡತಕ್ಕಂಥದ್ರಿಂದ ಶುಭವಾಗುತ್ತೆ ಶುಭ ವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಐದನ್ನು ಮುಂದಿಟ್ಟು ವ್ಯವಹರಿಸಿ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಎಚ್ಚರಿಕೆ ನಡೆಯಿರಬೇಕಾಗುತ್ತೆ ಇವತ್ತಿನ ದಿವಸ ಇನ್ನು ವಿದ್ಯಾರ್ಥಿಗಳು ಮಾತ್ರ ಜಾಗರೂಕತೆಯಿಂದ ಇರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಸಭೆ ಸಮಾರಂಭಗಳಲ್ಲಿ ಎಚ್ಚರಿಕೆಯಾಗಿರಿ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ಈಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಿ ಗೋಧಿಯನ್ನು ದಾನವನ್ನಾಗಿ ನೀಡಿ ಅಂತ ಹೇಳ್ತಾ ಶುಭ ಸಂಖ್ಯೆಯಾಗಿ ಆರನ್ನು ಶುಭವರ್ಣವಾಗಿ ಇವತ್ತಿನ ದಿವಸ ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಮಿಥುನ ರಾಶಿ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದೂರ ಪ್ರಯಾಣದಲ್ಲಿ ಮಾತ್ರ ಎಚ್ಚರಿಕೆಯನ್ನು ವಹಿಸಿ ಇರತಕ್ಕಂಥ ಒಂದು ಸಲಹೆಯೊಂದಿಗೆ ಜಲಸಂಬಂಧಿ ವಿಚಾರದಲ್ಲಿಯೂ ಕೂಡ ಜಾಗರೂಕತೆಯನ್ನು ವಹಿಸಿ ಎಲ್ಲಾದರೂ ಈಜಾಡಲಿಕ್ಕೆ ಹೋಗ್ತಕ್ಕಂಥದ್ದು ಸಮುದ್ರ ಸ್ನಾನ ನದಿ ಸ್ನಾನ ಅಥವಾ ಜಲಪಾತಗಳಲ್ಲಿ ಈಜಾಡ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿಯ ಜಲಸಂಬಂಧವಾಗಿರತಕ್ಕಂಥ ಒಂದು ಕಂಟಕಗಳು ಎದ್ದು ಕಾಣಿಸ್ತಕ್ಕಂಥದ್ದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇನ್ನು ಕೃಷಿ ವಿಚಾರದಲ್ಲಿಯೂ ಕೂಡ ಏನಾದರೂ ತೊಂದರೆಗಳು ಆಪತ್ತುಗಳು ಎದುರು ಬಂದಿತ್ತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ವಿಷ್ಣು ಸಾಹಸ ನಾಮಗಳನ್ನು <us> ಪಠನೆಯನ್ನು ಮಾಡ್ತಕ್ಕಂಥದರಿಂದ ಶುಭ ಉಂಟಾಗುತ್ತೆ ಶುಭವರ್ಣವಾಗಿ ಬಿಳಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಮೂರನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕವಾಗಿರತಕ್ಕಂಥ ಒಂದು ಭಯ ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತೆ ಇನ್ನು ಸೇವಕಾದಿ ವರ್ಗದವರಿಂದ ತೊಂದರೆಗಳೋ ತೊಡಕುಗಳೋ ಎದುರು ಬಂದೀತು ಇನ್ನು ಸಹೋದರದಿಂದರೂ ಕೂಡ ಏನಾದರೂ ಆಪತ್ತಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವಸ್ಥಾನದಲ್ಲಿ ಗೋಧಿಯನ್ನು ದಾನವನ್ನಾಗಿ ನೀಡಿ ಶುಭ ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಒಂದನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಹಾರಾದಿಗಳ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇರ್ತಕ್ಕಂಥ ಒಂದು ಸಲಹೆ ನೀಡಿದರೆ ವಿದ್ಯಾರ್ಥಿಗಳಿಗೆ ಅಶುಭದ ಒಂದು ಸೂಚನೆಗಳನ್ನೇ ಸೂಚಿಸುತ್ತೇನೆ ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿಯೂ ಕೂಡ ಏನಾದರೂ ತೊಂದರೆಗಳು ಆಪತ್ತುಗಳು ಸಮಸ್ಯೆಗಳು ಎದುರು ಬಂದೀತು ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭವರ್ಣವಾಗಿ ಕೆಂಪನ್ನು ಶುಭ ಸಂಖ್ಯೆಯಾಗಿ ಎಂಟನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಕನ್ಯಾರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮನಸ್ಸಿನಲ್ಲಿ ಚಂಚಲತೆಯ ಒಂದು ಸ್ಥಿತಿಗತಿಗಳನ್ನು ಕಾಣಿಕ್ಕಿದ್ದೀರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಎಚ್ಚರಿಕೆಯ ನಡೆಯನ್ನಿರ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಆರೋಗ್ಯದಲ್ಲಿಯೂ ಕೂಡ ಏನಾದರೂ ವ್ಯತ್ಯಾಸಗಳು ಉಂಟಾದೀತು ಜಾಗ್ರತೆ ದೋಷಗಳ ಪರಿಹಾರಾರ್ಥವಾಗಿ ಧನ್ವಂತರೇ ಮಹಾವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಶುಭವರ್ಣವಾಗಿ ಹೆಸರನ್ನು ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಆರನ್ನು ಮುಂದಿಟ್ಟು ವ್ಯವಹರಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನಿಸಿರ್ತಕ್ಕಂಥವರಿಗೆ ಕಾಲಿನ ಒಂದು ಸಮಸ್ಯೆ ಇರ್ತಕ್ಕಂಥವರು ಮಾತ್ರ ಸ್ವಲ್ಪ ಮಟ್ಟಿಗೆ ಲಕ್ಷವನ್ನು ವಹಿಸಿ ಇನ್ನು ವೃತ್ತಿಯಲ್ಲಿಯೂ ಕೂಡ ಏನಾದರೂ ಫ್ಲಕ್ಷುವೇಷನ್ಸ್ಗಳು ಏರಿಳಿತಗಳು ಉಂಟಾದ ಜಾಗ್ರತೆ ಇನ್ನು ಓದಿನಲ್ಲಿಯೂ ಕೂಡ ಎಚ್ಚರಿಕೆಯಿರಲಿ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ಲಲಿತಾ ಸುಂದರಿಯನ್ನು ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥಿಸ್ತಕ್ಕಂಥದರಿಂದ ಶುಭವಾಗಲಿಕ್ಕಿದ್ರೆ ಶುಭವರ್ಣವಾಗಿ ಇವತ್ತಿನ ದಿವಸ ಕೆಂಪನ್ನು ಶುಭ ಸಂಖ್ಯೆಯಾಗಿ ಒಂದನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಿದೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಹಿರಿಯರೊಂದಿಗೆ ವಾದ ವಿವಾದಗಳಿಗೆ ನೀವು ಕಾರಣರಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ವ್ಯವಹಾರದಲ್ಲಿ ಲಾಭಾಂಶದ ಒಂದು ಫಲಗಳನ್ನು ಹೇಳ್ತೇನೆ ಇನ್ನು ಸಮಾಧಾನದ ಒಂದು ದಿನವೂ ಇವತ್ತಿನ ಸಹ ಆಗಲಿಕ್ಕಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಈಶ್ವರ ದೇವರ ಪ್ರಾರ್ಥನೆಯಿಂದ ಶುಭ ಉಂಟಾಗ್ತಕ್ಕಂಥದ್ದು ಶುಭ ಸಂಖ್ಯೆಯಾಗಿ ಇವತ್ತಿನ ಎಂಟನ್ನು ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದಲೂ ಕೂಡ ಧನು ರಾಶಿಯವರಿಗೆ ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕವಾಗಿರತಕ್ಕಂಥ ಒಂದು ಧೈರ್ಯ ಅಧಿಕವಾಗಿರ್ತಕ್ಕಂಥ ಒಂದು ನಂಬಿಕೆ ಅತಿಯಾಗಿರ್ತಕ್ಕಂಥ ಒಂದು ವೃತ್ತಿಯಲ್ಲಿ ಪರಿಶ್ರಮವನ್ನು ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆಲ್ಲವೂ ಕೂಡ ನಿಮಗೆ ಶುಭವನ್ನೇ ತಂದು ಕೊಡುತ್ತೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ವಿಘ್ನಗಳು ಕೂಡ ಅಷ್ಟೇ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಉದ್ದು ಮತ್ತು ಹುರುಳಿ ಕಾಳನ್ನು ಗೋಧಿಯನ್ನು ದಾನವನ್ನಾಗಿ ನೀಡತಕ್ಕಂಥದರಿಂದ ಖಂಡಿತವಾಗಿಯೂ ಇವುಗಳಿಗೆ ಶುಭ ಉಂಟಾಗ್ತಕ್ಕಂಥದ್ದು ಶುಭವರ್ಣವಾಗಿ ನೀಲಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ನಾಲ್ಕನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಪರಿಶ್ರಮಗಳನ್ನೆಲ್ಲವೂ ಕೂಡ ವಿಫಲವಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಚಿಂತಿಸಿದರೆ ಕುಟುಂಬದಲ್ಲಿಯೂ ಕೂಡ ವೈಮನಸ್ಸುಗಳು ಅಥವಾ ಜಗಳ ಅಥವಾ ಗಲಾಟೆಗಳು ತಾರಕಕ್ಕೆ ಇರ್ತಕ್ಕಂಥ ಒಂದು ಸಾಧ್ಯಾಸಾಧ್ಯತೆಗಳನ್ನೇ ಹೇಳ್ತೇನೆ ಇನ್ನು ಕೆಲಸ ಕಾರ್ಯದಲ್ಲಿಯೂ ಕೂಡ ಸ್ವಲ್ಪ ಮುಂಟಿನದಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಕಂಡರೂ ಕೂಡ ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗ್ತಕ್ಕಂಥದ್ದು ಕಷ್ಟವೇ ಹೇಳ್ತಕ್ಕಂಥ ಒಂದು ಮಾತಿನೊಂದಿಗೆ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ಈಶ್ವರನ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಶುಭವಾಗುತ್ತೆ ಶುಭವ್ರಣವಾಗಿ ಹಳದಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಎಂಟನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕವಾಗಿರ್ತಕ್ಕಂಥ ಒಂದು ದುಃಖ ಅಧಿಕವಾದಂಥ ಒಂದು ಸೋಲು ಅಥವಾ ಅಧಿಕವಾಗಿರ್ತಕ್ಕಂಥ ಕಷ್ಟ ನಷ್ಟಗಳ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಮುಖಭಂಗ ಉಂಟಾದರೂ ಕೂಡ ವಿಶೇಷವಿಲ್ಲ ಹೇಳ್ತಕ್ಕಂಥ ಒಂದು ಸೂಚನೆಯೊಂದಿಗೆ ವ್ಯವಹಾರದಲ್ಲಿ ಮಾತ್ರ ಸಮಸ್ಯೆಗಳು ಖಂಡಿತವಾಗಿಯೂ ಆಗೇ ಆಗುತ್ತೆ ಇನ್ನು ಪರರ ವಿಷಯದಲ್ಲಿ ಪ್ರಮಾದ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳು ಕೂಡ ದಟ್ಟವಾಗಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಶಿವಸಹಸ್ರನಾಮ ಪಾರಾಯಣಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಶುಭವಾಗಲಿಕ್ಕಿದ್ದರೆ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಮೂರನ್ನು ಮುಂದಿಟ್ಟು ವ್ಯವಹರಿಸಿಕೊಳ್ಳಿ ಶುಭವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನಮಗ್ರಹ ದೇವತೆಗಳ ಪೂರ್ಣಾನುಗ್ರಹಕ್ಕೋಸ್ಕರವಾಗಿ ಒಂದು ವಿಶೇಷವಾದಂತಹ ಶನಿ ಪರಮಾತ್ಮನ ಒಂದು ಉದ್ದೇಶವಾದಂತಹ ಒಂದು ಮಂತ್ರವನ್ನು ಹೇಳ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಶ್ರವಣವನ್ನು ಮಾಡಿಕೊಳ್ಳಿ ದೋರ್ಭ್ಯರ್ಧನುರ್ವಿಶಿಖ ಚರ್ಮಧರಂ ತ್ರಿಶೂಲಂ ಭಾಸ್ವತ್ಕಿರೀಟ ಮುಕುಟೋಜ್ವಲಿತೇಂದ್ರ ನೀಲಂ ನೀರಾತಪತ್ರ ಕುಸುಮಾಂಶು ಕಂಧಭೂಷಣಂ ಗೃಧಸ್ಥಿತಿ ರವಿಸುತ ಪ್ರಣತೋಸ್ಮಿ ಮಂದಂ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಶನಿ ಪರಮಾತ್ಮನ ಸಹಿತನ ಅಂತಹ ಗ್ರಹದೇವತೆಗಳು ಪೂರ್ಣಾನುಗ್ರಹವನ್ನು ಉಂಟು ಮಾಡಲಿ ಸರ್ವೇ ಜನಾ ಸುಖಿನೋ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಂದು ಸಣ್ಣ ಸೂಚನೆ ನಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಪೀಣ್ಯದಲ್ಲಿ ಮತ್ತು ಎಮ್ ಜಿ ರೋಡ್ ಬೆಂಗಳೂರಿನಲ್ಲಿ ನಮ್ಮದು ಆಫೀಸ್ ಇರುವಂಥದ್ದು ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರವನ್ನು ಪಡೆದುಕೊಳ್ಳಿ ಜಾತಕ ವಿಮರ್ಶೆ ಅಷ್ಟಮಂಗಲ ಪ್ರಶ್ನೆ ಆರೂಢ ಪ್ರಶ್ನೆ ಪರಾಟಿಕಾ ಪ್ರಶ್ನೆ ತಾಂಬೂಲ ಪ್ರಶ್ನೆ ಹೀಗೆ ಹಲವು ರೀತಿಯಾಗಿರತಕ್ಕಂಥ ಜ್ಯೋತಿಷ್ಯದ ಮಜಲುಗಳಿಗೋಸ್ಕರವಾಗಿ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಅವಕಾಶಗಳಿದೆ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ಹೇಳ್ತಕ್ಕಂಥ ಒಂದು ಸಲಹೆಯೊಂದಿಟ್ಟಿಗೆ ಸಲಹೆಯ ಸಲಹೆಯವೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ